ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಯಮ್ಮ ಯಾತೋ ಮಲ್ಲಪ್ಪ ಜೋತಾವ್. ಈ ದಿನ ವಿಶೇಷವಾಗಿ ಗೋಕಾಕ್ ಗೋಕಾಕ್ ಸುತ್ತಮುತ್ತಲು ಮತ್ತು ಗೋಕಾಕನ್ನು ಅರ್ಥಂಥ ಗೋಕಾಕ ಬಗ್ಗೆ ತಿಳಿದಂಥ ಅನೇಕ ವರ್ಷಗಳಿಂದ ರಾಜಕೀಯ ಮಾಡುತ್ತ ತಮ್ಮ ತಂದೆಯವರಿಂದ ಪಡೆದಂಥ ರಾಜಕೀಯವನ್ನು ಮುಂದುವರಿಸಿಕೊಂಡು ಬಂದಂಥ, ಜೊತೆಗೆ ಗೋಕಾಕದ ಒಂದು ರೀತಿಯ ಅನೂನುಗಳ ಬಗ್ಗೆ ಇಲ್ಲಿಯ ರಾಜಕೀಯ ಬಗ್ಗೆ ಒಂದು ಕೆಟ್ಟತನವನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ, ನಿಮಗೂ ಗೊತ್ತದೆ. ಈಗಾಗಲೇ ಅವರು ಗೋಕಾಕ್ ತಾಲೂಕಿಗೆ ಚಿರಪರಿಚಿತರು, ನಮ್ಮ ಮಿತ್ರರು ಅಶೋಕ್ ನಿಂಗಯ್ಯ ಪೂಜಾರಿ ಅವರು, ಅವ್ರು ನಾವು ಇವತ್ತಿನ ಸಂದರ್ಶನ ಸ್ವಾಗತ ಮಾಡ್ತಾ ಇದ್ದೀನಿ. ಅವ್ರ ಜೊತೆಗೆ ಒಂದಿಷ್ಟು ಗೋಕಾಕ್ ತಾಲೂಕು ಕುರಿತಾಗೆ, ಇಲ್ಲಿ ರಾಜಕೀಯದ ಕುರಿತಾಗೆ, ಅವ್ರ ರಾಜಕೀಯದ ಕುರಿತಾಗೆ, ಅವರ ಸೋಲು ಗೆಲುವುಗಳ ಬಗ್ಗೆ ಒಂದಿಷ್ಟು ನಿಮ್ಮೊಂದಿಗೆ ಹಂಚ್ಕೋಬೇಕು. ಯಾಕಪ್ಪ ಅಂದರೆ ಜನಕ್ಕೆ ಅವ್ರು ಏನದಾರ ನಿಜವಾಗಿಯೂ ನಿಜದ ಅಶೋಕ್ ಅವರಿದ್ದಾರ ಅದನ್ನು ನಿಮ್ಗೆ ತಿಳಿಸ್ಬೇಕಾಗಿದೆ. ನನಗೆ ಸೋಲಂತಿ ಎಲ್ಲರ ಜೀವನದಲ್ಲಿ ಇರೋದು, ಗೆಲುವು ಇರೋದು ಆ ಮತ್ತು ಬೇರೆ. ನಿರಂತರವಾಗಿ ಸೋಲು ಒಬ್ಬ ವ್ಯಕ್ತಿಯನ್ನು ಪರ್ಫೆಕ್ಟ್ವಾಗಿ ಮಾಡ್ತಾ ಇರ್ತದೆ, ನಿರಂತರವಾದ ಗೆಲುವು ಒಬ್ಬ ವ್ಯಕ್ತಿಯನ್ನು ನಿಧಾನಕ್ಕೆ ಒಬ್ಬ ಭ್ರಷ್ಟನನ್ನಾಗಿ, ಒಬ್ಬ ದುಷ್ಟನನ್ನಾಗಿ, ಒಬ್ಬ ಸಮಾಜ ಕಂಟಕನನ್ನಾಗಿ ಮಾಡ್ತಾ ಇರ್ತದೆ. ಇವರು ಸೋಲಿನಿಂದ ಅನೇಕ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡು ಬಂದಿದ್ದಾರೆ. ಅವ್ರ ಸೋಲ ನನ್ನ ಅಭಿಪ್ರಾಯದಲ್ಲಿ ಸೋಲಲ್ಲ, ಅದೊಂದು ಹೋರಾಟ ಅಂತ ತಿಳ್ಕೊಳ್ತೀನಿ. ಯಾಕಪ್ಪ ಅಂದರೆ ಅವ್ರ ತಂದೆಯವರಲ್ಲೂ ಹೋರಾಟ ಇತ್ತು, ಮೂಮೆಂಟ್ ಇತ್ತು, ಅದರಲ್ಲೂ ಗೋಕಾಕ್ ಜಿಲ್ಲೆ ಮಾಡಲೇಬೇಕು ಅನ್ನೋಂಥ ಆಟ ಅವರಲ್ಲಿ ಭಾಳ ಇತ್ತು. ನಿಜವಾಗಿ ಅವರೊಂದು ಆ ದೃಷ್ಟಿ ಇಟ್ಕೊಂಡು ಹಠಯೋಗಿಯಾಗಿ ಹೋರಾಟ ಮಾಡಿದ್ದಾರೆ. ಅದರ ದುರ್ದೈವ ನಮ್ಮ ಇಲ್ಲಿಯ ರಾಜಕಾರಣಿಗಳ ಒಂದು ನಿರಪೇಕ್ಷೆ ಎಲ್ಲ ಕಾರಣಕ್ಕಾಗಿ ಇವತ್ತಿಗೂ ಗೋಕಾಕ್ ಜಿಲ್ಲೆ ಆಗ್ತಾ ಇಲ್ಲ ಅನ್ನೋಂಥ ಅತ್ಯಂತ ನೋವಿನಿಂದ ಹೇಳಬೇಕಾಗಿಲ್ಲ. ಅದೇ ನಂತರ ಚರ್ಚೆ ಮಾಡೋಣ. ಮೊದಲು ಅವರಿಗೆ ಆಹ್ವಾನಿಸ್ತಾ ಮೊದಲೇ ಒಂದು ಸಣ್ಣ ಪ್ರಶ್ನೆ ಅವರಿಗೆ, ಯಾಕಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ನಮ್ಮ ಸುದ್ದಿ ಮಾಧ್ಯಮದ ಹೊರದಾಡ್ತಾ ಇದೆ, ಅಶೋಕ್ ಅವರು ನಿವೃತ್ತಿ ಆಗಿದ್ದಾರೆ ಅಂತೇಳಿ. ನಿಜವಾಗಿ ನಿವೃತ್ತಿ ಆಗಿದ್ದಾರೆ ರಾಜಕೀಯದಿಂದ ಸರ್? ಪ್ರಾರಂಭದೊಳಗೆ ಶ್ರೀ ಜೋತಾರ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ನಾವು ಬಾಲ್ಯ ಸ್ನೇಹಿತರು, ಬಾಲ್ಯ ಕನ್ನಡ ಶಾಲೆಯಿಂದ ಸ್ನೇಹಿತರು. ಬಹುಶಃ ಅವರು ಪರಿಶ್ರಮ ಪಟ್ಟು ಗೋಕಾಕ್ದಂಥ ನಗರದೊಳಗೆ ಇಂಥ ಒಂದು ಚಾನೆಲ್ ಇಷ್ಟು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ರು ಅಂತೇಳಿ ನಾನು ಪ್ರಥಮ ಬಾರಿಗೆ ನೋಡಿದೆ. ನಿಜವಾಗಿ ಭಾಳ ಖುಷಿಯಾಯಿತು ಅವರಿಗೆ ಇಂಥ ಒಂದು ದಿಟ್ಟ ಹೆಜ್ಜೆ ಇಟ್ಟು ಈ ಕೆಲಸ ಮಾಡಿದ್ದಕ್ಕೆ ಧನ್ಯವಾದಗಳು. ಅದರ ಜೊತೆಗೇ ಅವರು ಚಿರಂಜೀವಿಯೂ ಸಹಿತ ಪತ್ರಿಕಾ ರಂಗದೊಳಗೆ ದೊಡ್ಡ ಅಭ್ಯಾಸ ಮಾಡಿದ್ದರು. ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದನು ಅವರ ವಿದ್ವತ್ತು ಅಥವಾ ಕ್ರಿಯಾಶೀಲತೆ. ನಿಜವಾಗಿಯೂ ಸಹಿತ ಮುಂದಿನ ದಿನದೊಳಗೆ ಅವ್ರಿಗೊಂದು ಒಳ್ಳೆಯ ಭವಿಷ್ಯ ಈ ಮಾಧ್ಯಮದಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೂ ಸಹಿತ ವಂದನೆ ಸಲ್ಲಿಸಿ ಪ್ರಾರಂಭದೊಳಗನ್ನ ತಾವು ನನಗೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ಇತ್ತೀಚೆಗೆ ಮಾಧ್ಯಮದೊಳಗೆ ನೀವು ನಿವೃತ್ತರಾಗಿದ್ದೀರಿ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಅನ್ನುವಂಥ ಮಾತು. ಬಹುಶಃ ಅದು ನಾನು ಹೇಳಿದಂಥ ಸಂದರ್ಭ, ನಾನು ಗೋಕಾಕ್ ಜಿಲ್ಲಾ ಆಗಬೇಕನ್ನುವಂಥ ಒತ್ತಾಯ ಮಾಡೋ ಸಲುವಾಗಿ ಒಂದು ಮಾಧ್ಯಮಗೋಷ್ಠಿ ಕರೆದಿದ್ದೆ. ಆ ಮಾಧ್ಯಮಗೋಷ್ಠಿಯಲ್ಲಿ ನಾನೊಂದು ಮಾತು ಹೇಳಿದ್ದೆ, ಈ ಜಿಲ್ಲಾ ಹೋರಾಟಕ್ಕೆ ಪೂರಕವಾದಂಥ ಪತ್ರಿಕಾಗೋಷ್ಠಿಯನ್ನು ಯಾವುದೇ ರಾಜಕೀಯ ಉದ್ದೇಶದಿಂದ ಕರೆದಿಲ್ಲ ಅಥವಾ ಇದರಿಂದ ಯಾವುದೇ ರಾಜಕೀಯ ಲಾಭ ಪಡಿಬೇಕನ್ನುವಂಥ ಭಾವನೆಯಿಂದ ಪಡೆದಿಲ್ಲ. ನಾನು ಈಗಾಗಲೇ 4 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಗೋಕಾಕ್ ಕ್ಷೇತ್ರದಿಂದ ಸೋತಿದ್ದೀನಿ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಗೋಕಾಕ್ ಕ್ಷೇತ್ರದ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಉಳಿದಿಲ್ಲ, ಚುನಾವಣೆ ದೃಷ್ಟಿಯಿಂದ ಹೆಚ್ಚಿನ ಆಸಕ್ತಿ ಉಳಿದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ. ಅದನ್ನು ಅರ್ಥೈಸಿಕೊಳ್ಳುವ ಸಂದರ್ಭದಲ್ಲಿ ಅವರದೇ ಆದಂಥ ರೀತಿಯೊಳಗೆ ಕೆಲವೊಂದು ಜನ ಅರ್ಥೈಸಿಕೊಂಡಿರ್ಬೋದು. ಯಾಕಂದರೆ ರಾಜಕಾರಣದೊಳಗೆ ನಿವೃತ್ತಿ ಇರೋದಿಲ್ಲ. ಬಹುಶಃ ಒಂದು ಸಲ ನಾವು ರಾಜಕಾರಣದೊಳಗೆ ಪದಾರ್ಪಣೆ ಮಾಡಿದರೆ ಅದು ನಮ್ಮ ಎಲ್ಲಿ ಮಟ್ಟ ಕೈ ಕಾಲ್ಗೆಟ್ಟಿರ್ತಾವೆ, ಎಲ್ಲಿ ಮಟ್ಟ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿ ಮಟ್ಟ ಅದರಲ್ಲಿ ಇದ್ದನ್ನು ನಾವು ಜಯಿಸಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಗೋಕಾಕ್ ಮತಕ್ಷೇತ್ರದ ಬಗ್ಗೆ ನನ್ನ ಆಸಕ್ತಿ ಇಲ್ಲ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜಕೀಯ ನಿವೃತ್ತಿ ಇಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಇದು ಗೋಕಾಕ್ ಕ್ಷೇತ್ರ ಇರ್ಬೋದು, ಅರಬಾ ಕ್ಷೇತ್ರ ಇರ್ಬೋದು, ಇನ್ನೂ ಹೆಚ್ಚಿನ ಪ್ರಬಲವಂಥ ಒಂದು ರಾಜಕೀಯ ಸಂಘಟನೆಯನ್ನು ಹುಟ್ಟಾಕಬೇಕು ಅಂತ ಮನಸ್ಥಿತಿಯೊಳಗೆ ನಾನು ಇವತ್ತು ಇದ್ದೀನಿ. ಕಾರಣ ಇಷ್ಟ, ನನ್ನ ರಾಜಕಾರಣ ಬರೀ ಶಾಸಕಾಗಬೇಕು, ದುಡ್ಡು ಗಳಿಸ್ಬೇಕು, ಅಧಿಕಾರ ಪಡಿಬೇಕು ಅನ್ನುವಂಥ ಮನೋಭಾವನೆಯಿಂದ ನಾನು ರಾಜಕಾರಣ ಪ್ರವೇಶ ಇಲ್ಲ ಮಾಡಿಲ್ಲ. ಒಂದು ವೇಳೆ ಆ ಮನೋಭಾವನೆಯ ರಾಜಕಾರಣ ನಾನು ಮಾಡಿದರೆ ಬಹುಶಃ ನಾನು ಪ್ರಥಮ ಸಲ JDSಯಿಂದ ಸ್ಪರ್ಧೆ ಮಾಡುವಾಗ ಭಾರತೀಯ ಜನತಾ ಪಕ್ಷದವರು ನನಗೆ ದೊಡ್ಡ ಪ್ರಮಾಣದೊಳಗೆ ಆಫರ್ ಕೊಟ್ಟಿದ್ದರು, ನೀವು ಬರ್ರಿ ನಿಮಗೆ ಟಿಕೆಟ್ ಕೊಡ್ತೋ ಅಂತ ಹೇಳಿದರು. ಆವಾಗ ದೊಡ್ಡ ಪ್ರಮಾಣದೊಳಗೆ BJP ಅಲ್ಲೇ ಇತ್ತು. ಆವಾಗ ನಾನು ಸ್ಪರ್ಧೆ ಮಾಡಿದರೆ ಆ ಗಾಯಿ ಅವ್ರಿಗೆ MLA ಆಗ್ಬೋದಿತ್ತು. ಆದರೆ ನನ್ನನ್ನೇ ನಂಬಿದಂಥ ಸನ್ಮಾನ್ಯ ಶ್ರೀ ದೇವೇಗೌಡರವರಿಗೆ, ಶ್ರೀ ಕುಮಾರಸ್ವಾಮಿ ಅವರಿಗೆ ದ್ರೋಹ ಬೀಗಿಬಾರ್ದು, ಒಂದು ಪಕ್ಷಕ್ಕೆ ನಿಷ್ಠ ಆಗಿರಬೇಕು ಅಂತ ಭಾವನೆಯಿಂದ ನಾನು JDSಯಿಂದ ಸ್ಪರ್ಧೆ ಮಾಡಿದೆ. ಇದೊಂದು ಒಂದೇ ಸಣ್ಣ ವಿಷಯ ಹೇಳಿದೆ ನಾನು. ಅದರ ಜೊತೆಗೇ ಹಣಕ್ಕಾಗಿನೇ ನಾನು ರಾಜಕಾರಣ ಮಾಡಬೇಕಾಗಿತ್ತಂದರೆ ಬಹುಶಃ ನಾನು
ಗೋಕಾಕ್ ಮತಕ್ಷೇತ್ರದ ಉಪಚುನಾವಣೆ ಬಂದಿತ್ತು. ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷ ಸೇರಿದ ಸಂದರ್ಭದೊಳಗೆ ಉಪಚುನಾವಣೆ ಬಂದಿತ್ತು. ಆವಾಗ ಬಹುಶಃ ನಾನು ಬಿ ಜೆ ಪಿ ಪಕ್ಷದವರು ನನಗೆ ಸರ್ಕಾರದಿಂದ ಅಧಿಕೃತವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನಗೆ ಘೋಷಣೆ ಮಾಡಿದರು. ಘೋಷಣೆ ಮಾಡಿ 4 ತಿಂಗಳಾದರೂ ಸಹ ನನ್ನ ಅಧಿಕಾರ ಸ್ವೀಕಾರ ಮಾಡಲಿಲ್ಲ. ನನ್ನ ಗೋಕಾಕ್ ಕ್ಷೇತ್ರದಿಂದ ಆವತ್ತಿನ ಸಂದರ್ಭದೊಳಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಸಿಗ್ತೈತೆ ಅನ್ನೋಂಥ ಭಾವನೆಯಿಂದನೇ ಆ ಪಕ್ಷದ ವರಿಷ್ಠರು ನನಗೆ ಭಾಳ ಒತ್ತಾಯ ಮಾಡ್ಕೊಂಡು ನನಗೆ ಆ ಪಕ್ಷದಿಂದ ಟಿಕೆಟ್ ಕೊಡಿಸುವಂಥ ಸ್ಥಿತಿ ಒಳಗಿದ್ದರು. ಆದರೆ ಆ ಸಂದರ್ಭದ ಕೊನೆ ಗಳಿಗೆಯೊಳಗೆ ಬಹುಶಃ ನನಗೆ ಯಾರು ಟಿಕೆಟ್ ಕೊಡಿಸ್ಬೇಕನ್ನೋ ಪ್ರಯತ್ನ ಮಾಡಿದ್ರು. ಅವರು ಯಶಸ್ವಿ ಆಗಿದ್ದರು. ಆದರೆ ಕೆಲವು ವಿಶಿಷ್ಟ ಸನ್ನಿವೇಶದ ರಾಜಕಾರಣದಿಂದಾಗಿ ಕೊನೆ ಗಳಿಗೆ ಟಿಕೆಟ್ ತಂದು ತಪ್ಪಿತು. ತಪ್ಪಿದಾಗ ನಾನು ಸ್ಪರ್ಧೆ ಮಾಡಿದೆ. ಬಹುಶಃ ನನಗೆ ಗೊತ್ತಿತ್ತು ಇದು ಉಪಚುನಾವಣೆ, ಸರ್ಕಾರದ ಚುನಾವಣೆ, ದುಡ್ಡಿನ ಚುನಾವಣೆ. ಒಬ್ಬ ಈ ಪ್ರಸಕ್ತ ಸನ್ನಿವೇಶದೊಳಗೆ ಪಕ್ಷೇತರ ಅಥವಾ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿಂದ ಗೆಲ್ಲೋದು ಭಾಳ ಕಷ್ಟ ಸಾಧ್ಯ ಅನ್ನೋಂತ ಗೊತ್ತಿದ್ದರೂ ಸಹಿತ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಹಿಂದಿನ ಉದ್ದೇಶ ಅಶೋಕ್ ಪೂಜಾರಿ ದುಡ್ಡಿಗೆ ಅಧಿಕಾರಕ್ಕೆ ಮಾರ್ಕೋಂಥ ವ್ಯಕ್ತಿ ಅಲ್ಲ, ಅವನದು ಸ್ವಂತ ಸ್ವಾಭಿಮಾನದ ಹೋರಾಟ, ಮೌಲ್ಯಯುತ ಹೋರಾಟ. ಯಾವ ಗೋಕಾಕ್ ಕ್ಷೇತ್ರದ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪದಿಂದ ನಾನು ಹೋರಾಟ ಮಾಡಿದ್ದೆ. ಆ ಮೌಲ್ಯಗಳಿಗೆ ಪೂರಕವಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಒಂದು ವೇಳೆ ಆವತ್ತಿನ ಸಂದರ್ಭದೊಳಗೆ ಕಾಂಗ್ರೆಸ್ ಟಿಕೆಟ್ದವ್ರು ನನಗೆ ತಪ್ಪಲೇ ಅದು, ನನಗೆ ತಪ್ಪಿದ್ರೂ ಸಹಿತ ಇನ್ನೊಬ್ಬ ಯಾವುದೋ ಬೇರೆ ಪ್ರಬಲ ಅಭ್ಯರ್ಥಿಗೆ ಕೊಟ್ಟಿದ್ರೆ ನಾನು ಅವ್ರ ಜೊತೆ ಕೈ ಜೋಡಿಸ್ಬೋದಿತ್ತು. ಆದರೆ ಒಂದೇ ಕುಟುಂಬದೊಳಗನ್ನ BJP ಮತ್ತು JDS ಎರಡೂ ಟಿಕೆಟ್ಗಳನ್ನು ಕೊಟ್ಟಿದ್ದರಿಂದ ಅದೇ ರೀತಿ ಒಂದು ಸೆಟ್ಟಿಂಗ್ ಏಮ್ ಇದ್ದಂಗಿತ್ತು, ಹೊಂದಾಣಿಕೆ ರಾಜಕಾರಣ ಇತ್ತು. ಅದರ ಸಲುವಾಗಿ ನನ್ನ ಮೌಲ್ಯಗಳನ್ನು ಗೋಕಾಕ್ ಜನರ ಆಶೋತ್ತರಗಳಿಗೆ ಪೂರಕವಾಗಿನ ಈ ರಾಜಕಾರಣ ಜೀವಂತ ಇರಬೇಕು ಅನ್ನೋ ಭಾವನೆಯಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಅವತ್ತು ನನ್ನ ಮನಸ್ಸು ಮಾಡಿದ್ರೆ ಹಣನೂ ನನಗೆ ಸಿಗ್ತಿತ್ತು, ಅಧಿಕಾರ ಸಿಗ್ತಿತ್ತು. ಅವನ್ನೆರಡು ಧಿಕ್ಕರಿಸಿದ ಮೌಲ್ಯಕ್ಕೆ ಬದ್ಧರಾಗಿ ರಾಜಕಾರಣ ಮಾಡಿದಂಥ ವ್ಯಕ್ತಿ. ಆ ಮೌಲ್ಯದಿಂದ ಎಂದೂ ನಾವು ವಿಚಲಿತನಾಗೋದಿಲ್ಲ. ಈಗ ನೀವು ನಿಮ್ಮ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ನಮ್ದು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ರಾಜಕಾರಣದಲ್ಲೇ ಒಂದು ಸ್ವಲ್ಪ ಪಕ್ಷಗಳ ಬದಲಾವಣೆ ಆಗ್ತಾ ಬಂದಿದ್ದಾವೆ ನಿಮ್ಮ ಜೀವನದಲ್ಲೇ, ಆದರೆ ಯಾಕೆ ನೀವು ಮಾಡ್ತಾ ಬಂದ ಒಂದು ಪಕ್ಷಕ್ಕೆ ಯಾಕೆ ಅಟ್ಯಾಚ್ ಆಗಿ ಉಳಿದಿಲ್ಲ ನೀವು ಅಂತ? ಒಳ್ಳೆಯ ಪ್ರಶ್ನೆ ಇದೆ. ಏನಾಗಿದ್ದಾರೆ ರೀ, ಯಾರನ್ನು ನಾವು ರಾಜಕೀಯವಾಗಿ ವಿರೋಧಿಸ್ತೀವಿ? ಬಹುಶಃ ಒಂದು ಮಾತನ್ನು ಈಗ ಕ್ಲಿಯರ್ ಮಾಡಿಬಿಡ್ತೀನಿ, ನಾನು ವೈಯಕ್ತಿಕವಾಗಿ ಯಾರನ್ನೂ ರಾಜಕೀಯವಾಗಿ ವಿರೋಧಿಸೋದಿಲ್ಲ. ರಾಜಕೀಯವನ್ನು ಮೌಲ್ಯಾಧೀತ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ನಮ್ಮದೇ ಆದಂಥ ನಿರ್ದಿಷ್ಟ ಧೋರಣೆಗಳು, ಮೌಲ್ಯಗಳು, ಇವತ್ತು ರಾಜಕೀಯ ಒಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸರ್ವಾಧಿಕಾರಿ ಮನೋಭಾವನೆಯ ವ್ಯವಸ್ಥೆ ವಿರುದ್ಧ ಹೋರಾಟ ಇರಬೇಕು. ಇದೆಲ್ಲ ಕಾನೂನಿಗೆ ಬದ್ಧನಾಗಿ ನಾನು ಹೋರಾಟ ಇರ್ತೈತೆ. ನಾವು ಯಾರನ್ನ ಪ್ರತಿಸ್ಪರ್ಧಿ ಇರ್ತಾರೋ ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡಿದರೆ ನಾನು ಬದಲಾವಣೆ ಮಾಡುವಂಥ ಸನ್ನಿವೇಶ ಬರ್ತಿದ್ದಿಲ್ಲ. ಅದರ ದುರ್ದೈವ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷಗಳ ಒಂದೇ ಕುಟುಂಬಗಳ ನಿಯಂತ್ರಣ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಅನಿವಾರ್ಯತೆ ಬರ್ತೈತಿ. ಅನಿವಾರ್ಯತೆಗೆ ಎಲ್ಲ ಪಕ್ಷಗಳು ಇರೋದ್ರಿಂದಾಗಿ ಅನಿವಾರ್ಯತೆ ರಾಜಕೀಯ ಅನಿವಾರ್ಯತೆ ಅದು. ಯಾಕಂದ್ರೆ ರಾಜಕಾರಣ ಅಂದರೆ ಚುನಾವಣೆಗೆ ನಾವು ನಿಲ್ಲುತ್ತೋ ಗೆಲುವೇನು ಅದರ ಮೂಲ ಉದ್ದೇಶ ಇರ್ತೈತೆ ಹೊರತಾಗಿ ಬರೀ ನಿಂದ್ರದಷ್ಟೇ ಇರೋಂಗಿಲ್ಲ. ಗೆಲುವಿಗೆ ಪೂರಕವಾಗಿ ಆವತ್ತಿನ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇರ್ತೈತಿಲ್ಲ, ಅದಕ್ಕೆ ಪೂರಕವಾಗಿ ನಾವು ಸರಿ ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಗೋಕಾಕ್ದೊಳಗೆ. ಮತ್ತು ಇನ್ನೊಂದು, ನಮ್ಮದು ಭಾಳಷ್ಟು ಜನ ನಿಮ್ಮ ಮಿತ್ರರಾಗಿರ್ಬೋದು, ಶತ್ರುಗಳಾಗಿರ್ಬೋದು, ರಾಜಕೀಯವಾಗಿ ನಿಮ್ಮ ಬಗ್ಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ, ಇಲ್ಲ ಅವರು ಪೂರ್ಣಬದ್ಧವಾಗಿ ಜಾರಕಿಹೊಳಿ ಕುಟುಂಬದ ವಿರೋಧವಾಗಿನೇ ರಾಜಕೀಯ ಮಾಡೋದಿಲ್ಲ, ಹಗಲಿ ಹೊತ್ತಿನಲ್ಲೇ ಅವ್ರು ವಿರೋಧ ಮಾಡ್ತಾರೆ, ರಾತ್ರಿ ಹೊತ್ತಿನಲ್ಲಿ ಅವ್ರ ಜೊತೆಗೆ ಇರ್ತಾರೆ ಅಂತ ಆರೋಪ ಮಾಡ್ತಾರೆ. ಅದಕ್ಕಾಗಿ ಅವರು ಅವ್ರನ್ನ ನಂಬ್ತಾ ಇಲ್ಲ ಜನ ಅಂತ ಒಂದು ಆರೋಪ ಅದ. ಇದು ನಿಮ್ಮ ಉತ್ತರ ಏನು ಸರ್? ಒಂದು ಮಾತನ್ನು ಈಗ ನಾನು ನಿಮ್ಮ ಸ್ಪಷ್ಟೀಕರಣ ಮಾಡ್ತೇನೆ. ನಾನು ಜಾರಕಿಹೊಳಿ ಕುಟುಂಬದ ವಿರೋಧಿ ಅಲ್ಲ, ಇದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ. ಯಾಕೆ ನಾನು ಯಾವುದೇ ಕುಟುಂಬದ ವಿರುದ್ಧ ಅಥವಾ ಯಾವುದೇ ವ್ಯಕ್ತಿಯ ವಿರುದ್ಧ ರಾಜಕಾರಣ ಮಾಡೋಂಗಿಲ್ಲ. ಆದರೆ ನಾನೇ ನಾನು ಅರಿಸ್ಕೊಂಡಂಥ ಮೌಲ್ಯಗಳಿಗೆ ಪೂರಕವಾದಂಥ ರಾಜಕಾರಣ ಇದು. ಜಾರಕಿಹೊಳಿ ಕುಟುಂಬದವರು ಭಾಳ ಜನಸಾಮಾನ್ಯರಿಗೆ ಪೂರಕವಾಗಿ ಇರುವಂಥ ಮೌಲ್ಯಗಳಿಗೆ ಬದ್ಧರಾಗಿ ರಾಜಕಾರಣ ಮಾಡಿದರೆ ನಾವು ವಿರೋಧ ಮಾಡೋ ಪ್ರಶ್ನೆಯೇ ಬರೋಂಗಿಲ್ಲ. ನಮ್ಮದು ಮೂಲ ಉದ್ದೇಶ ಇಷ್ಟ ಐತಿ, ಸರ್ವಾಧಿಕಾರಿ ಮನೋಭಾವನೆಯ ರಾಜಕೀಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬಾರ್ದು. ಎಲ್ಲಿ ಸರ್ವಾಧಿಕಾರಿ ಮನೋಭಾವನೆ ವ್ಯವಸ್ಥೆ ಇರ್ತತಿ ಅಲ್ಲಿ ಭ್ರಷ್ಟಾಚಾರ ಹಿಡ್ಕೊಂಡು ಎಲ್ಲನೂ ತುಂಬಿ ತುಳ್ಕಾಡ್ ಚಾಲ ಮಾಡ್ತತಿ, ಅದನ್ನೇ ವಿರೋಧಿಸಿ ನಮ್ಮ ಹೋರಾಟ ಇದೆ. ಅಂಥ ಸಂದರ್ಭದೊಳಗೆ ಯಾವ ವ್ಯವಸ್ಥೆಗೆ ಪೂರಕವಾದಂಥ ರಾಜಕಾರಣ ಐತಿ ಅದನ್ನು ವಿರೋಧಿಸುವಂಥ ಸಿದ್ಧಾಂತಕ್ಕೆ ನಾವು ಬದ್ದರಿದ್ದಾಗ ಬಹುಶಃ ನಾನು ಅದಕ್ಕೆ ವಿರೋಧವಾದ ರಾಜಕಾರಣ ಮಾಡಿದ್ದೀನಿ ಹೊರತಾಗಿ ವೈಯಕ್ತಿಕ ಕುಟುಂಬದ ವಿರುದ್ಧ ಅಲ್ಲ. ಆದರೆ ಅವರು ಯಾವ ಒಂದು ವ್ಯವಸ್ಥೆಯ ರಾಜಕಾರಣ ಮಾಡತ್ತಲ್ಲ ವಿರೋಧಿ ಎದಕ್ಕಿದ್ರಪ್ಪ ಸರ್ವಾಧಿಕಾರತ್ವ ನೆಲೆಗಟ್ಟಲ್ಲ ಅವರ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ವಿರೋಧ ಮಾಡೋದು ಇಷ್ಟ 100%. ಆದರೆ ಅದಕ್ಕೆ ಪೂರಕವಾಗಿ ನಮ್ಮ ಹೋರಾಟ ಐತಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ನಾವು ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಒಂದು ಪರಿಕಲ್ಪನೆ ಇಲ್ಲ, ಆ ಪರಿಕಲ್ಪನೆಯ ವ್ಯವಸ್ಥೆ ಗೋಕಾಕದಲ್ಲಿ ಇಲ್ಲ, ಅದ್ರ ಸಂಬಂಧ ನಮ್ಮ ಹೋರಾಟ ಐತಿ. ಅಂದ್ರೆ ಅವ್ರ ಸರ್ವಾಧಿಕಾರದ ವಿರುದ್ಧ ಅದು ಪ್ರತಿಯೊಂದು ಇತರ ಬಂದು ಅವ್ರಿಗೆ ಮಾತ್ರ ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಾವು ಚುನಾವಣೆ ರಾಜಕಾರಣ ಮಾಡಿದ ಸಂದರ್ಭದೊಳಗೆ ಬಹುಶಃ ಒಂದು ಎಮ್ ಎಲ್ ಎ ಆಗಬೇಕಾಗಿತ್ತಂದ್ರೆ, ಒಂದು ಕ್ಷೇತ್ರವನ್ನು ನಾವು ಗೆಲ್ಲಬೇಕಾಗಿತ್ತಂದ್ರೆ, ಇವತ್ತಿನ ದಿವಸದೊಳಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲುವಂಥ ಪೂರಕವಾದಂಥ ಸಂಪನ್ಮೂಲಗಳು ನಮ್ಮಲ್ಲಿಲ್ಲ. ಅದಕ್ಕೆ ಪೂರಕವಾದಂಥ ಆರ್ಥಿಕ ವ್ಯವಸ್ಥೆ ಇರ್ಬೋದು ಅಥವಾ ಸಂಘಟನೆ ವ್ಯವಸ್ಥೆ ಇರ್ಬೋದು, ಗೋಕಾಕ್ ಕ್ಷೇತ್ರದಲ್ಲಿ ಕೈಕೊಂಡು ಹೋಗೋದು ಬಹಳ ದುಸ್ತರ ಪರಿಸ್ಥಿತಿ ಐತಿ. ಅನಿವಾರ್ಯವಾಗಿ ನಮ್ಮ ಒಂದು ರಾಜಕೀಯ ಅಂದ್ರೆ ಎಲ್ಲ ರೀತಿಯಿಂದ ದುಡ್ಡು ಹಂಚೋದನ್ನ ಹಿಡ್ಕೊಂಡು ಮತ್ತೆ ಮಾಡ್ಕೊಂಡು ಎಲ್ಲ ರಸ್ತೆಯಿಂದನು ಇಂಥ ಸಂದರ್ಭದೊಳಗೆ ಸ್ಥಿತಿ ಅನಿವಾರ್ಯವಾಗಿ ನಾವು ಒಂದು ರಾಜಕೀಯ ಪಕ್ಷದ ನೆಲೆಗಟ್ಟಿನ ಮೇಲೆ ಸ್ಪರ್ಧೆ ಮಾಡಬೇಕಾಗತ್ತೆ. ಬಹುಶಃ ನಮ್ಮಲ್ಲಿ ಇರುವ ಮೂರು ಪಕ್ಷ, ಒಂದು ಬಿ ಜೆ ಪಿ, ಒಂದು ಕಾಂಗ್ರೆಸ್, ಒಂದು ಜೆ ಡಿ ಎಸ್ ಪಕ್ಷ. ಆ ಮೂರು ಪಕ್ಷಗಳು ಯಾರಾದರೂ ಒಂದು ಪಕ್ಷ ಹಿಡಿಬೇಕು ನಾವು. ಆ ಮೂರು ಪಕ್ಷದಲ್ಲಿ ಒಂದು ಕುಟುಂಬದವರು ಎಲ್ಲ ಪಕ್ಷದಾಗ ಇದ್ದಾಗ ನಾವು ಒಂದು ಪಕ್ಷ ಸೇರಿದಾಗ ಅನಿವಾರ್ಯವಾಗಿ ಕೆಲವೊಂದು ಸಂದರ್ಭದೊಳಗೆ ನಾವು ಅವ್ರ ಜೊತೆ ಕೂಡಬೇಕಾಗೈತಿ, ಕೂಡ ರಾಜಕಾರಣ ಮಾಡಬೇಕಾಗೈತಿ. ಯಾಕಂದ್ರೆ ಆ ಪಕ್ಷದ ಚೌಕಟ್ಟಿನ ರಾಜಕಾರಣ ಮಾಡಬೇಕಾಗೈತಿ. ಅದನ್ನು ಬೇರೆದವರು ಬೇರೆ ರೀತಿಯಿಂದ ಅರ್ಥೈಸ್ಕೊಂಡ್ರೆ ಅವ್ರ ಅವ್ರ ಮನಸ್ಥಿತಿ ದೃಷ್ಟಿಕೋನ. ಆದರೆ ನಮ್ಮ ಮನಸ್ಥಿತಿ ಒಳಗೆ ನಾವು ಎಲ್ಲೇ ಏನೇ ಸ್ವಲ್ಪ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಸಹಿತ ನಮ್ಮ ನೀತಿ ಸಿದ್ಧಾಂತ ಮೌಲ್ಯ ಅದಕ್ಕೆ ಭದ್ರಾಗಿ ರಾಜಕಾರಣ ಮಾಡಿದೆ ಹೊರತಾಗಿ ನಮ್ಮನ್ನು ನಾವು ಮಾರ್ಕೋವಂಥ ರಾಜಕಾರಣ ಇವತ್ತಿಗೆ ಮಟ್ಟ ಮಾಡಿಲ್ಲ. ನೇರವಾಗಿ ಬರುವಂಥದ್ದು ಇಲ್ಲಿ ಗೋಕಾಕ್ ಜಿಲ್ಲೆ ಆಗುವುದು ನಿಮ್ಮ ತಂದೆಯವರ ಕಾಲದಿಂದ ಹೋರಾಟ ಮಾಡ್ತಾ ಬಂದಿದ್ದೀರಿ, ಅದಕ್ಕೆ ಆಯೋಗಗಳು ಇದ್ದಾವೆ ಎಲ್ಲ ಇದ್ದಾವ. ಇವತ್ತು ನಮ್ಮ ರಾಜಕಾರಣಿಗಳು ಇವತ್ತು ಸತೀಶ್ ಅವರು ಇರ್ಬೋದು, ಮತ್ತೆ ರಮೇಶ್ ಅವರು ಇರ್ಬೋದು, ಅವರು ಬಾಲಚಂದ್ರ ಅವರು ಇರ್ಬೋದು, ಅವ್ರದ್ದೆಲ್ಲ ಮಾಡ್ತೀನಿ ಮಾಡ್ತೀನಿ ಅಂತಂದರೆ ಇವತ್ತಿಗೂ ಆ ಜಿಲ್ಲೆ ಸಾಧನೆ ಆಗ್ತಾ ಇಲ್ಲ, ಯಾಕೆ ಏನು ಕಾರಣ ನೋಡ್ರಿ? ಗೋಕಾಕದ ಜಿಲ್ಲಾ ಹೋರಾಟ ಸುಮಾರು 4 ದಶಕಗಳ ಮೇಲ್ಪಟ್ಟ ಹೋರಾಟ. ನಮ್ಮ ತಂದೆಯವರ ಹೋರಾಟದ ಧುಮುಕಿತ್ತು ಮುಂಚಿತವಾಗಿಯೂ ಸಹಿತ ಗೋಕಾಕ್ ಜಿಲ್ಲಾ ಆಗಬೇಕು ಅಂತ ಕೂಗಿತ್ತು. ಅವತ್ತಿನಿಂದ ನಿರಂತರವಾಗಿ ನಾನು ಸಹಿತ ಆ ಗೋಕಾಕ್ ಜಿಲ್ಲಾ ಆಗಬೇಕು ಅಂತ ಹೋರಾಟದ್ರೆ ಇವತ್ತಿನ ಮಟ್ಟ ಸಕ್ರಿಯವಾಗಿದ್ದೀನಿ. ಒಂದು ಮಾತಂತೂ ಸ್ಪಷ್ಟಿಕದಷ್ಟು ಸತ್ಯ, ಬಹುಶಃ ಗೋಕಾಕದ ರಾಜಕೀಯ ವ್ಯವಸ್ಥೆಯೊಳಗೆ ಅಥವಾ ಗೋಕಾಕದ ಕ್ಷೇತ್ರಗಳನ್ನು ಯಾರು ಪ್ರತಿನಿಧಿಸ್ತಾರೋ ಅವರಲ್ಲಿ ಗೋಕಾಕ್ ಜಿಲ್ಲೆ ಮಾಡೇ ತಿರಬೇಕು ಅನ್ನುವಂಥ ಇಚ್ಛಾಶಕ್ತಿಯ ಕೊರತೆಯನ್ನು ನಾವು ಇವತ್ತು ಅವಲೋಕಿಸ್ಬೋದು. ಅಂದರೆ ಇದರರ್ಥ ಸತೀಶ್ ಅವರಲ್ಲಾಗಲಿ ಅಥವಾ ನಮ್ಮ ಬಾಲಚಂದ್ರ ಅವರಾಗಲಿ ನಮ್ಮ ರಮೇಶ್ ಅವರಲ್ಲಾಗಲಿ ಒಂದು ರೀತಿ ಪೂರ್ಣ ಪ್ರಮಾಣದ ನಿಷ್ಠುರವಾದ ಹೋರಾಟ ಇಲ್ಲ ಅಂತ ತಮಗೆ ಅನಿಸ್ತದೇನ್ರಿ? ಇಲ್ಲ ಇಲ್ಲ, ನಮ್ದು ನೋಡ್ರಿ 25 ವರ್ಷದ ಅಧಿಕಾರ ಅವಧಿ ಅಂದರೆ ಭಾಳ ದೊಡ್ಡ ಅಧಿಕಾರ ಅವಧಿ. ಹೌದು, ಆ ಅವಧಿಯೊಳಗೆ ಗೋಕಾಕ್ ಜಿಲ್ಲೆ ಎಂದೂ ಆಗಿ ಹೋಗಬೇಕಾಗಿತ್ತು. ಹೌದು, ಇವತ್ತಿನವರೆಗೂ ಸಹಿತ ಜಿಲ್ಲೆ ಆಗಿಲ್ಲ ಅಂದ್ರೆ ನಾವು ಸಾಮಾನ್ಯ ಪ್ರಜೆಯಾಗಿ ಏನು ತಿಳ್ಕೊತಾನೆ ಅಂದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಐತಪ್ಪ, ಅದರ ಸಲುವಾಗಿ ಜಿಲ್ಲೆ ಆಗಿಲ್ಲ ಅನ್ನುವಂಥ ಮಾತನ್ನು ನಾವು ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಗೊತ್ತಾಗೈತೆ ಅಂದ್ರೆ ಉಳಿಕೆದವರಿಗೆ ತಿಳ್ಕೊಬಹುದು, ಸರಳ ಐತೆ. ಅದಕ್ಕೆ ಇವತ್ತು ಕಾಲ ಮಿಂಚಿಲ್ಲ, ನಮ್ಮವರ ಸಚಿವರದಾರು, ನಮ್ಮವರ ಶಾಸಕರದಾರು, ಗೋಕಾಕ್ದವರು ಇಬ್ಬರು ಮೂರು ಜನ ಶಾಸಕರದಾರು ಸಚಿವರದಾರು. ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಇವತ್ತು ಸರ್ಕಾರ ಮೇಲೆ ಒತ್ತಡ ಹೇರ್ರಿ, ಹೇರ್ಕಿಶಿಂದ ಕೂಡಲೇ ಇವತ್ತು ಗೋಕಾಕ್ ಜಿಲ್ಲೆ ಆಗುವಂಥ ಸ್ಥಿತಿಯೊಳಗೆ ನೀವು ಆದೇಶ ಮಾಡಿಸ್ರೆ ಜನ ನಿಮ್ಮನ್ನು ನಿಮಗೆ ಕೊಂಡಾಡ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. ಇಂಥವ್ರು ನಮ್ಮ ಜಿಲ್ಲಾ ವಾಡಿಪಾತೆ ಮನುಷ್ಯನೊಳಗೆ ಅಚ್ಚೆ ಒಂದಿತ್ತು ಪ್ರಿಂಟ್ ಆಗಿಬಿಡ್ತೈತೆ. ಅದು ಅಂಥ ಕಾರ್ಯವನ್ನು ನೀವು ಮಾಡಬೇಕು ಅಪೇಕ್ಷೆ ಇವತ್ತಿಗೂ ನಮ್ಮದೈತೆ. ಮಾಡಬಹುದು ಅಂತ ಬಿಡೋದು ನಾವೆಲ್ಲ ಆಶಾಭಾವನೆಯಿಂದ ಬದುಕಬೇಕಲ್ರಿ. ಈಗ ಈ ಗೋಕಾಕ ಅಭಿವೃದ್ಧಿ ಬಗ್ಗೆ ಒಂದೆರಡು ಮಾತು ಮಾತಾಡೋದಾದ್ರೆ, ಇವತ್ತು ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ನಾವು ನಗರಸಭೆ ಇರ್ಬೋದು, ಇಲ್ಲಿ ಇನ್ನುಳಿದ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಈ ಗೋಕಾಕ್ ತಾಲೂಕಿನಲ್ಲೂ ಸಾಕಷ್ಟು ರೀತಿ ಭ್ರಷ್ಟಾಚಾರ ಒಳಗಡೆ ಆಗ್ತಾಯಿದೆ. ನಿಮಗೂ ಗೊತ್ತಿದ್ದ ವಿಷಯ ಇದೆ. ಇಲ್ಲಿ ನಮ್ಮ ಪ್ರತಿನಿಧಿಗಳು ಇದ್ದಾಗಿರೋ ಸಹಿತ ಇಂಥ ಒಂದು ವ್ಯವಸ್ಥೆ, ನೀವು ಯಾವುದೇ ಒಬ್ಬ ವ್ಯಕ್ತಿನ ಸರ್ವಕ್ಕೆ ಮಾತಾಡಿ ಹೌದು ಪೈಲೆ ಇಷ್ಟು ಕೊಟ್ಟಾಗಿ ಆಗ್ತದೆ ಇಷ್ಟು ಕೊಟ್ಟಾಗಿ ಆಗ್ತದೆ ಅನ್ನುವಂಥ ಮಾತುಗಳಿರೋ ಮುಂದೆ, ಮತ್ತು ಅದರಲ್ಲಿ ನಗರಸಭೆ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಇದ್ರ ಕುರಿತಾಗೆ ತಾವು ಏನಾದರೂ ಹೋರಾಟ ಮಾಡುವಂಥದ್ದು ಮತ್ತೇನು ಮಾಡುವಂಥದ್ದು ಅದನ್ನು ಇಲ್ಲ. ಈಗೇನು ನೀವು ಹೇಳಿಲ್ಲ, ಗೋಕಾಕದಲ್ಲಿ ಭ್ರಷ್ಟಾಚಾರ ಐತಿ, ಇಲ್ಲಿ ಆಡಳಿತ ಸರ್ವಾಧಿಕಾರಿ ಬನೋಭವನದಿಂದ ಕುಡಿತಿ, ಇಂಥ ಆರೋಪವನ್ನು ನಾವು ಅಷ್ಟೇ ಮಾಡೋಕ್ಕಿಲ್ಲ. ಬಹುಶಃ ಯಾರ ಬಗ್ಗೆ ನಾವು ಆಪಾದನೆ ಮಾಡ್ತೀವಿ ಅವ್ರ ಕುಟುಂಬದವರು ಆರೋಪ ಮಾಡಿದ್ದಾರೆ, ಅವ್ರ ಕುಟುಂಬದವರು ಧ್ವನಿ ಎತ್ತಿದ್ದಾರೆ, ಅವ್ರ ಕುಟುಂಬದವರು ತಮ್ಮ ಕುಟುಂಬದವರು ಈ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ಅದು ಸತ್ಯ ಅಂತ ಎಲ್ಲರಿಗೂ ಗೊತ್ತಾಗ್ತೈತಲ್ಲ. ಅದಕ್ಕೆ ಆದರೆ ನಾನೇ ಮಾಡಲಿ ಮತ್ತೊಬ್ಬರು ಮಾಡಲಿ, ಇವತ್ತು ನಾವೊಂದು ದೇಶ ಕಟ್ಟಬೇಕಾಗಿತ್ತಾರೆ, ರಾಜ್ಯ ಕಟ್ಟಬೇಕಾಗಿತ್ತಾರೆ, ಸಾಮಾನ್ಯ ಜನರ ಅಭಿವೃದ್ಧಿ ದೃಷ್ಟಿಯಿಂದ ಚಿಂತನೆ ಮಾಡಬೇಕಾಗಿತ್ತಾರೆ, ಭ್ರಷ್ಟಾಚಾರಿತ ರಾಜಕಾರಣ ಇದ್ದಾಗ, ಭ್ರಷ್ಟಾಚಾರ ರಹಿತ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಕಟ್ಟಕಡೆಯ ಮನುಷ್ಯನಿಗೆ ನ್ಯಾಯ ವಿಧಿಸೋಕೆ ಕೊಡೋಕ್ಕೆ ಸಾಧ್ಯ. ಹೊರತಾಗಿ ಭ್ರಷ್ಟಾಚಾರದಿಂದ ನಾವು ಸ್ವಂತಕ್ಕೆ
ಸಾಧನೆ ಮಾಡಬಹುದು ಆದರೆ ಜನಸಾಮಾನ್ಯರನ್ನ ನಾವು ದುರ್ಬಲರನ್ನಾಗಿ ಮಾಡಿಬಿಡ್ತೀವಿ. ಈಗ ಯಾಕಂದ್ರೆ ಈ ಗೋಕಾಕ ನಾವು ನೋಡ್ತಾ ಇದ್ವಿ ಸರ್ ಹೇಳೋದಪ್ಪ ಅಂದ್ರೆ ಈ ನೀರು ಎರಡು ದಿವಸ ಸ್ವಚ್ಛವಾಗಿರ್ತದೆ, ಮೂರು ದಿವಸ ಕೆಂಪು ಬಣ್ಣದ ಬಂದ್ಬಿಟ್ಟಿರ್ತದೆ. ಮತ್ತು ಸಾಕಷ್ಟು ಅದ್ರ ನಮ್ಮ ಕಡೆಯಿಂದ ದುಡ್ಡು ತೆಗೆದುಕೊಳ್ತಾರೆ, ತೆರಿಗೆ ಸಾಕಷ್ಟು ಅದ. ಅಂದಿನ ತೆರಿಗೆ ನೋಡಿದ್ರೆ ಇವತ್ತು ಭಾಳಷ್ಟು ತೆರಿಗೆ ಅದ. ತಿಂಗಳಿಗೆ ಒಬ್ಬ ಬಡ ಮನುಷ್ಯ ನೂರರಿಂದ 150 160 ಅಥವಾ 200 ತನಕ ಬಿಲ್ಲನ್ನು ಕಟ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೂ ಸಹಿತ ಇಷ್ಟು ಇಂಥ ಮಿನಿಮಮ್ ರಿಕ್ವೈರ್ಮೆಂಟ್ ಸ್ವಚ್ಛ ನೀರು ಕೊಡುವಂಥದ್ದು ಇದು ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಯಾವುದೋ ಒಂದು ಕಟ್ಟಡ ನೀವು ಕಟ್ಟಿಸ್ಬೇಕಾಗಿತ್ತು, ಮತ್ತೇನು ಮಾಡಬೇಕಾಯ್ತಪ್ಪ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಏನು ನಡೀತದೆ ಅನ್ನೋದು ನಿಮಗೆ ಗೊತ್ತಿದ್ದ ವಿಷಯ ಐತಿ. ಈ ದಿಶೆಯಲ್ಲಿ ನೀವು ಏನಾದರೂ ಮುಂದೆ ಹೋರಾಟ ಮಾಡುವಂತ ವಿಚಾರಿಸ್ಕೊಂಡಿದ್ದೀರಾ? ನೀವು ಹೇಳೋದು ಅಗ್ದಿ ಸತ್ಯ ಐತಿ. ಗೋಕಾಕದೊಳಗೆ ಭ್ರಷ್ಟಾಚಾರದ ವ್ಯವಸ್ಥೆ ಇರೋದು ಧ್ವನಿ ಎತ್ತದು ಸಹಿತ ಕಷ್ಟಕರಪ್ಪ ಅನ್ನುವಂಥ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿಬಿಟ್ಟಿತ್ತು. ಅದಕ್ಕೆ ಅನೇಕ ಕಾರಣ ಇರ್ಬೋದು, ಅದ್ರ ಬಗ್ಗೆನೇ ಚರ್ಚೆ ಮಾಡಿಕೊಂಡ್ರೆ ಇನ್ನೂ ಒಂದು ಗಂಟೆ ಬೇಕಾಗ್ಬೋದು. ಅದಕ್ಕೆ ಆ ದಿಶೆಯಲ್ಲಿ ತಾವೇನಾದರೂ ಬಹುಶಃ ಪ್ಲಾನ್ ಹಾಕ್ಕೊಂಡಿದ್ದಾರೆ, ಹೋರಾಟ ಮಾಡ್ಬೇಕಂತ ಏನಾದರೂ ಮಾಡಿದ್ದಾರೆ? ಇವತ್ತು ನಾನು ಒಂದು ವರ್ಷ ಸ್ವಲ್ಪ ಸೌಮ್ಯ ರಾಜಕಾರಣ ಮಾಡಿದ್ದೀನಿ. ಯಾಕಂದರೆ ನಾನು ಅನೇಕ ಪಟ್ಟುತ್ತಿದ್ದದನ್ನು, ಬಹುಶಃ ಮಂಡ್ಯ ಉಪಚುನಾವಣೆಯೊಳಗೆ ನನಗೆ ಕೊನೆಗಳಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ತು. ಆದರೆ ಕಾಂಗ್ರೆಸ್ ಪಕ್ಷವರೇ ನಾನು ಭಾಳ ಮುತುವರ್ಜಿ ವಹಿಸಿ ಒತ್ತಾಯಪೂರ್ವಕವಾಗಿ ನಾನು ಕರ್ಕೊಳ್ಳುವಂಥ ಸನ್ನಿವೇಶನೂ ಇತ್ತು, ನಿರ್ಮಾಣ ಆಗಿತ್ತು. ಅವರೇ ನನಗೆ ಕರ್ಕೊಂಡಿದ್ದರು. ಎಲ್ಲರೂ ಅಂತಂದಂಗಿಲ್ಲ, ಇಡೀ ಪಕ್ಷ ಅಂತ ದೊಡ್ಡದು, ಕಾಂಗ್ರೆಸ್ ಪಕ್ಷ ದೊಡ್ಡದು, ಅದರದೇ ಆದಂಥ ಒಂದು ಗೌರವ ಇರ್ತೈತಿ. ಪಕ್ಷದ ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ ನಾನು ಕಾಂಗ್ರೆಸ್ ಪಕ್ಷ ಸೇರಬೇಕಾದ್ರೆ ಅವ್ರು ಟಿಕೆಟ್ ಕೊಡೋ ಭರವಸೆಯಿಂದನೇ ನನಗೆ ಒತ್ತಾಯಪೂರ್ವಕವಾಗಿ ಕೆಲವು ಮುಖಂಡರು ನಾನು ಕರ್ಕೊಂಡಿದ್ದರು. ಕೊನೆಗಳಿಗೆ ನನಗೆ ಟಿಕೆಟ್ ತೆಪ್ತು. ಟಿಕೆಟ್ ತಪ್ಪಾಗ ಮುಖ್ಯ ಕಾರಣ ಅಂದರೆ ಅಶೋಕ್ ಪೂಜಾರಿ ಅಸಮರ್ಥದನೋ ಸೋಲ್ತಾನೋ, ನಾವು ತಪ್ಪಾಗಿ ಅವ್ರನ್ನ ಪಾಠಕ್ಕೆ ಕರ್ಕೊಂಡು ಅಂತಲ್ಲ. ಅಶೋಕ್ ಪೂಜಾರಿಗೆ ಟಿಕೆಟ್ ಕೊಟ್ಟರೆ ನೆಕ್ಕಿ ಸಲ MLA ಹಾಕರ್ಪ, ಇನ್ನಿ ಇಲೆಕ್ಷನ್ದಾಗ ನಾವು ಸೋಲ್ಸೋಕ್ಕಾಗಲಿಲ್ಲ ಅಂದ್ರೆ ಅಷ್ಟು ಹೋಯಿತು. ಕಡೆಗೆ ಟಿಕೆಟನ್ನು ತಪ್ಪಿಸಿ ನಾವು ಸೇಫ್ ಆಗಿರುವಂಥ ಭಾವನೆಯಿಂದ ಒಂದು ನಮಗೆ ಕಾಂಪ್ರಮೈಸ್ ಗೇಮ್ ಆದದಕ್ಕೆ ನನಗೆ ಟಿಕೆಟ್ ತಪ್ಪಿತ್ತು. ಆ ಟಿಕೆಟ್ ತಪ್ಪಿದ್ರು ಸಹಿತ ನಾನು ಸುಮಾರು 2 ವರ್ಷ ಕೋಕಾ ಕ್ಷೇತ್ರದೊಳಗೆ ಮನೆ ಮನೆ ತಿರುಗಾಡಿ ಕ್ಯಾಂಪೇನ್ ಮಾಡಿ ನನ್ನದೇ ಆದಂಥ ಒಂದು ವ್ಯವಸ್ಥೆ ಚುನಾವಣೆ ಗೆಲ್ಲುವ ಹಂತಕ್ಕೆ ಏನು ಬೇಕಂತೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ನಾನು ಟಿಕೆಟ್ ತಪ್ಪಿದ್ರು ಸಹಿತ, ಕೊನೆಗೆಳೆಯೋನು ಟಿಕೆಟ್ ತಪ್ಪಿದ್ದಾರೆ ದೊಡ್ಡ ಪ್ರಮಾಣ ಅನ್ಯಾಯ ಆಗಿದ್ದರೂ ಸಹಿತ ನಾನು ಯಾರಿಗೆ ಕಾಂಗ್ರೆಸ್ ಪಕ್ಷದವರು ಹೊಸ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದ್ರು ಅವನ ಪರವಾಗಿ ನಿಂತು ನಾನು ಇಲೆಕ್ಷನ್ ಮಾಡುವ ಮುಖಾಂತರ ನನ್ನ ಪ್ರಾಮಾಣಿಕತೆಯನ್ನು ನಾನು ತೋರಿಸಿಕೊಟ್ಟಿದ್ದೀನಿ. ಅಕಸ್ಮಾತ್ ನನ್ನ ಮೇಲೆ ಯಾರಾದರೂ ಏನೇನೋ ಏನೇನೇನೋ ಅಲಿಗೇಷನ್ ಮಾಡ್ತಿರ್ತಾರೋ, ಬಹುಶಃ ಇವತ್ತು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ನಾನು ಈ ನೀವೇನು ಅಪಾಧಿ ಮಾಡತ್ತಿಲ್ಲ, ಅದಕ್ಕೆ ಪೂರಕವಾದ ರಾಜಕಾರಣ ಮಾಡಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಹೋಗಿ ನಾನು ಹಾನಿ ಮಾಡಿ ಬಂದ ಮನುಷ್ಯನ. ಬಹುಶಃ ಧರ್ಮಸ್ಥಳಕ್ಕೆ ಹೋಗಿ ನಾ ಆ ತಪ್ಪು ಮಾಡಿಲ್ಲಪ್ಪ ಅಂತ ಹೇಳಬೇಕಾದ್ರೆ ಒಳಗೆ ಆತ್ಮಸ್ಥೈರ್ಯ ಇದ್ದರೆ ಅಷ್ಟೇ ಹೋಗಿ ಮುಟ್ಟಾಕ ಸಾಧ್ಯತೆ. ಹಂಗಾಗಿ ದೋಸಾ ಅವರು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಹಾನಿ ಮಾಡ್ತಿದ್ರು ಅಂದ್ರೆ ಇಷ್ಟೆಲ್ಲ ಹೇಳಿದ ನಂತರ ಸಹಿತ ಯಾರಾದರೂ ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾತುಗಳನ್ನ ಆಡ್ತಿದ್ರೆ ದೇವರು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡುತ್ತೆ ಅಂತ ಬೇಡ್ಕೊಂಡು ಇಷ್ಟ ಇಷ್ಟೈತಿ. ನೀವೇನು ಹೇಳಿಲ್ಲ, ಬಹುಶಃ ಇಲ್ಲಿ ವ್ಯವಸ್ಥೆ ಬದಲಾವಣೆ ಆಗಬೇಕು, ಇಲ್ಲಿ ಭ್ರಷ್ಟಾಚಾರ ಹೋಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಮರುಸಂಕಲ್ಪಸ್ಥಾಪನೆ ಆಗಬೇಕು ಅನ್ನೋಂಥ ಸಂಕಲ್ಪ ಮಾತ್ರ ಅದರಿಂದ ವಿಚಿತ್ತಾಗಿಲ್ಲ. ಮುಂಬರುವ ದಿನಗಳಲ್ಲಿ ಅದಕ್ಕೆ ಪೂರಕವಾದಂಥ ಅನೇಕ ಕ್ರಿಯಾಶೀಲ ಕ್ರಮಗಳನ್ನ ಕೈಗೊಳ್ತೀನಿ. ಅಂದರೆ ಹೋರಾಟ ಇನ್ನೂ ನಾನು ನಿರಂತರವಾಗಿರ್ತೀನಿ, ಮುಂದುವರಿತೀನಿ ಅನ್ನುವಂಥ ಸ್ಪಷ್ಟೀಕರಣ. ನಾವು ನೀವು ಅಂತೀರ ರಾಜಕಾರಣ ನಿವೃತ್ತವಾಗಿಲ್ಲ, ಪ್ರಶ್ನೆನೂ ಇಲ್ಲ. ನಾನು ಮುಂದಿನ ಚುನಾವಣೆ ಅಷ್ಟ ಅಲ್ಲ, ನಿಜವಾಗಿ ನಾವು ಹೋರಾಟ ಮಾಡ್ತೀನಿ. ನಮ್ಮ ತಂದೆಯವರು ಹಂಗೆ ಅಂತಾರೆ, ಅವ್ರು ಹಂಗೆ ಮಾಡ್ತಾ ಇದ್ರು. ನಿಮ್ಮ ತಂದೆಯವರು ಸಹಿತ ನಾವು ನೋಡಿದ್ದೀವಿ ಎಷ್ಟೋ ಹೋರಾಟಗಳನ್ನು ಸಮೀಪ ನೋಡಿದ್ದೀವಿ. ಅವರು ಸಹಿತ ಮೂಮೆಂಟ್ ಮಾಡ್ತಾ ಇರ್ತಿದ್ರು ಯಾವಾಗಲೂ. ಈ ಮೂಮೆಂಟ್ ಬಿಟ್ಟು ಅವರು ನಾವು ಜೀವನದಲ್ಲಿ ಬದುಕಿಲ್ಲ ಅಂತ ನನಗೆ ಅನಿಸೋದು ಭಾಳ. ಈಗ ನೋಡ್ರಿ, ಈಗ ನೀವು ಗೋಕಾಕ್ ಜಿಲ್ಲೆ ಬಗ್ಗೆ ಕೇಳ್ರಿ. ನಾನು 2-3 ದಿನ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಜಿಲ್ಲೆ ಇನ್ನೊಬ್ಬ ಸಚಿವರಿಗೆ ವಿನಂತಿ ಮಾಡಿಕೊಂಡ್ರು. ಇವತ್ತಿನ ದಿವಸ ರಾಜಕಾರಣ ಹೆಂಗೆ ಬಂದೈತೆ ಅಂದರೆ, ರಾಜಕೀಯ ವ್ಯವಸ್ಥೆ ಇವಾಗ ನಾನು ಮನೆ ಪ್ರೆಸ್ ಮೀಟಲ್ಲೂ ಹೇಳಿದ ಮಾತು, ಸರ್ಕಾರ ನೇಮಿಸಿದ ಆಯೋಗದ ಪ್ರಕಾರ ಅಥವಾ ಆಡಳಿತಾತ್ಮಕ ನಿರ್ದೇಶನಗಳಿಗೆ ಪೂರಕವಾಗಿ ಹೊಸ ಜಿಲ್ಲೆಗಳ ರಚನೆ ಆಗೋದು ಇವತ್ತಿನ ದಿವಸ ಕಷ್ಟಕರವಾಗಿ ಬಿಟ್ಟತಿ. ಅಂಥ ಇಚ್ಛಾಶಕ್ತಿಯ ಸರ್ಕಾರಗಳು ಇವತ್ತಿಲ್ಲ. ಇವತ್ತು ಎಲ್ಲಿ ನಾವು ಹೊಸ ಜಿಲ್ಲೆಗಳು ಮಾಡಬೇಕಾಗೈತಿ, ಆ ಜಿಲ್ಲೆಯ ಆ ಭಾಗದ ಶಾಸಕರ ಅಭಿಪ್ರಾಯ ಪಡೆದಕ್ಕೆಷ್ಟನ್ನ ಅವರ ಒಟ್ಟು ಅಭಿಪ್ರಾಯ ಅಥವಾ ಅವರು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಜಿಲ್ಲಾ ಮಾಡುವಂಥ ಅನಿವಾರ್ಯ ಸ್ಥಿತಿಯೊಳಗೆ ಸರ್ಕಾರ ಬಂದು ಮುಟ್ಟೈತಿ. ಇವತ್ತೊಬ್ಬ ರಾಜಕೀಯ ಒಬ್ಬ MLA ಮನಸ್ಸು ಮಾಡಿದ ಏನು ಮಾಡಬಹುದು ಅನ್ನೋದಕ್ಕೆ ನಮ್ಮ ಹೊಸಪೇಟೆ MLA ಸಾಕ್ಷಿ ಆನಂದ್ ಸಿಂಗ್ ಅವರು. ಆನಂದ್ ಸಿಂಗ್ ಅವರು ನನಗೆ ಮಂತ್ರಿ ಕೊಡಬೇಡ ಏನು ಕೊಡಬೇಡಿ, ಹೊಸಪೇಟೆ ಜಿಲ್ಲಾ ಮಾಡ್ತೇಳಿ ಸರ್ಕಾರ ಮೇಲೆ ಒತ್ತಡ ಹಾಕಿರ್ತೇಳಿ, ಅವರೊಬ್ಬರು ಒತ್ತಡಕ್ಕೆ ಒಂದು ಹೊಸ ಜಿಲ್ಲೆ ರಚನೆ ಆಯಿತು. ನಮ್ಮಲ್ಲಿ
ಎಷ್ಟು ಜನ ಎಮ್ ಎಲ್ ಎ ಇದ್ರು ಸಹಿತ ಹೊಸ ಜಿಲ್ಲೆ ಹಾಗೂ ಮಾತು ಸಹಿತ ಪ್ರಸ್ತಾಪ ಆಗುವಂತ ಆ ರೀತಿ ಹೋರಾಟ ಆ ರೀತಿ ಮನಸ್ಥಿತಿ ನಾಯಕರಿಗೆ ನಾವು ಹೋರಾಟಕ್ಕೆ ಈಟವರು ಸಂಗೀತಗಾರ 15 ದಿವಸ ನಾವು ಟೈಮ್ ಕೊಟ್ಟಿದೀವಿ 15 ದಿವಸ ಆದ ನಂತರ ಅಕಸ್ಮಾತ್ ಅದಕ್ಕೆ ಪೂರಕವಾದ ಪ್ರಕ್ರಿಯೆ ಸರ್ಕಾರ ಬಿಡೋದು ಜರಲಿಲ್ಲ ಅಂದ್ರೆ ದಂಡಿ ಸತ್ಯಾಗ್ರಹದ ಮೂಲಕ ಮತ್ತು ಗೋಕಾಕದ ಹೋರಾಟವನ್ನು ಮುಂದುವರಿಸ್ತೀವಿ ಈಗ ಅಡ್ಡಿಲ್ಲ ಮಾಡ್ರಿ ಇನ್ನೊಂದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅದ ನಿಮಗೆ ಯಾವ ಪ್ರಮಾಣದಲ್ಲಿ ಗೋಕಾಕ್ ಅಭಿವೃದ್ಧಿಯಾಗಿ ಒಂದು ಹಂತಕ್ಕೆ ಬರಬೇಕಾಗಿತ್ತು ಇಲ್ಲಿ ಎಂ ಬಿ ಬಿ ಎಸ್ ಕಾಲೇಜ್ ಬರಬೇಕಾಗಿತ್ತು ಇಲ್ಲಿ ಬಿ ಇ ಬರಬೇಕಾಗಿತ್ತು ಅನೇಕ ರೀತಿಯ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಒಂದು ಬಾಗಿಪುಡಿ ಇದರ ಹಿಂದಿದ್ದಂಥದ್ದು ಒಂದು ಇವತ್ತು ಜಿಲ್ಲೆನೂ ಆಯಿತು ಎಲ್ಲನೂ ಆಯಿತು ಮತ್ತು ನಮಗಿದ್ರು ನಮ್ಮ ಜಮಖಂಡಿ ಅದು ಸಹಿತ ಮುಂದುವರೆದ ಇಲ್ಲಿ ಯಾವ ಎಜುಕೇಷನ್ದೊಳಗೆ ಆ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದು ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾನೆ ಇಲ್ಲಿ ಅಂತ ಇಲ್ಲ ಅಭಿವೃದ್ಧಿ ಬಗ್ಗೆ ಯಾರ್ಯಾರು ಏನೇನೋ ಹಂಗೆ ಅಭಿವೃದ್ಧಿ ಆಗಿದ್ದು ಹಿಂಗೆ ಅಭಿವೃದ್ಧಿ ಆಗಿದ್ದು ಹೇಳ್ತಿರ್ತಾರಲ್ಲ ಅವ್ರಿಗೆ ಒಂದು ಸ್ಪಷ್ಟ ಉತ್ತರ ಅಂದ್ರೆ ಸರ್ಕಾರ ಮಟ್ಟದೊಳಗೆ ಹಣಕಾಸು ವ್ಯವಸ್ಥೆಯೊಳಗೆ ಪ್ರತಿ ಕ್ಷೇತ್ರದ ಅನಿವಾರ್ಯ ಅವಶ್ಯಕ ಬೇಡಿಕೆಗಳಿಗೆ ಪೂರಕವಾದಂಥ ಆರ್ಥಿಕ ವ್ಯವಧಾನ ಏನು ಇರ್ತೈತಲ್ಲ ಪ್ರತಿ ವರ್ಷ ಆಗತ್ತಿರ್ತೈತೆ ಅದು ಆ ರುಟೀನ್ ಕೋರ್ಸಾಗಿ ಎಲ್ಲ ಕ್ಷೇತ್ರಕ್ಕೂ ದುಡ್ಡು ಬರ್ತಿರ್ತೈತಿ ರಸ್ತೆ ಬಂತು ಕುಡಿ ನೀರು ಬಂತು ಮತ್ತೊಂದು ಮುಗಿದೊಂದು ಇದು ಎಲ್ಲ ಕ್ಷೇತ್ರದಲ್ಲೂ ಜನರಲ್ ಆಗಿರ್ತೈತಿ ಅದೇ ನಮ್ಮ ಮೂಲ ಅದೇ ನಾವು ಅಭಿವೃದ್ಧಿಯತೆ ತಿಳ್ಕೊಂಡಿದ್ರೆ ಅದು ನಾವು ಒಂದು ಭ್ರಮದಾಗಿದ್ದಂಗೆ ವಾಸ್ತವವಾಗಿ ಅಭಿವೃದ್ಧಿ ಅಂದರೆ ಏನು ನಮ್ಮಲ್ಲಿ ಇಲ್ಲ ಯಾವುದು ಬೇರೆ ತಾಲೂಕು ಬೇರೆ ಜಿಲ್ಲೆದಾಗ ಇಲ್ಲ ಅದನ್ನು ನಾವು ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಅದು ನಿಜವಾದ ಅಭಿವೃದ್ಧಿ ಒಂದು 4-5 ಮಿಲ್ ಆಗಿ ಒಂದು 10-20 ಸಾವಿರ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅದೊಂದು ದೊಡ್ಡ ಸಾಧನೆ ಆಗಿತ್ತು ಬೇಕು ಹೊಸದಾಗಿ ಒಂದು ಎರಡು ದೊಡ್ಡ ಅಣೆಕಟ್ಟು ಮಾಡಿದಪ್ಪ ಅಂತಂದ್ರೆ ಬೇರೆ ಇದ್ದದ್ದು ಅಣೆಕಟ್ಟು ಬೇರೆ ಹೊಸದಾಗಿ ಏನಾದರೂ ಮಾಡಿದ್ರನ್ನ ಹೊಸದಾಗಿ ಕೈಗಾರಿಕೆ ಆಗಿದೆವನ್ನ ಬೇಡ ಒಂದು ಎಂ ಬಿ ಬಿ ಎಸ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಒಂದು ಮತ್ತೊಂದೇನೋ ಮುಗ್ದೊಂದೇನೋ ಆಗೈತೆ ಅಂತ ಸರ್ಕಾರದಿಂದ ಯಾವೂ ಆಗಿಲ್ಲ ಪ್ರೈವೇಟ್ದವ್ರು ಯಾರೇ ಮಾಡಿರ್ಬೋದು ಪ್ರೈವೇಟ್ದವ್ರು ಯಾರೇ ಮಾಡಿದ್ರೆ ಸಹಿತ ಅದು ಬರೀ ಶಿಕ್ಷಣ ಅಷ್ಟೇ ಇರೋಂಗಿಲ್ಲ ಅದ್ರ ಹಿಂದೆ ಆರ್ಥಿಕ ಭಾರವೂ ಇರ್ತೈತಿ ಹೌದು ಅದು ಆರ್ಥಿಕ ಉದ್ದೇಶ ಇಟ್ಟುಕೊಂಡು ಇವತ್ತು ಎಲ್ಲ ಸಂಸ್ಥೆಗಳು ಸಹಿತ ಅದಕ್ಕೆ ಪೂರಕವಾಗಿ ಇದಾವೆ ಹಂಗಲ್ಲ ಎದ್ದು ಕಾಣುವಂಥ ಯೋಜನೆಗಳ ಅಭಿವೃದ್ಧಿ ನಮ್ಮಲ್ಲಿ ಏನೂ ಆಗಿಲ್ಲ ಅದರೊಳಗೆ ನಾವು ಭಾಳ ವಂಚಿತರಾಗಿದ್ದೀವಿ ಆತ್ಮೇರೆ ಇಲ್ಲಿವರೆಗೆ ನಮ್ಮ ಅಶೋಕ್ ಲಿಂಗಯ್ಯ ಪೂಜಾರಿ ಅವರು ತಮ್ಮ ರಾಜಕೀಯ ಬದುಕಿನ ಹಲವು ಮಗ್ಗಲುಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ ತಮ್ಮ ಸೋಲಿಗೆ ತಾವು ಕಾರಣಾಂಶ ದುಡಿಕೊಂಡಿದ್ದಾರೆ ಮುಂದೇನು ಮಾಡಬೇಕು ಅನ್ನೋದು ಕನಸುಗಳನ್ನು ಕಾಣ್ತಾ ಇದ್ದಾರೆ ಮತ್ತು ಅವರು ಇನ್ನೊಂದು ಮಾತನ್ನು ಸ್ಪಷ್ಟೀಕರಣ ನೀಡಿಬಿಟ್ಟಿದ್ರೆ ಇವತ್ತು ನಾನು ನಿವೃತ್ತಿ ಘೋಷಿಸಿಲ್ಲ ನಾನು ರಾಜಕೀಯದಲ್ಲಿ ಮುಂದುವರಿತೀನಿ ಅಂತೀರ ಮತ್ತು ಇನ್ನೊಂದು ಮಾತು ಹಗಲಿ ಅಲ್ಲೇ ರಾತ್ರಿ ಇಲ್ಲೇ ಅನ್ನುವಂಥ ಮಾತಿಗೆ ಪಾಪ ಅವರು ಭಾಳ ಕ್ಲಿಯರಾಗಿ ತಗೊಂಡಿದ್ದಾರೆ ಎಲ್ಲ ಪಕ್ಷದವರು ಇದ್ದಾಗ ಒಂದು ಅನಿವಾರ್ಯ ಹೊಂದಾಣಿಕೆ ಅನ್ನುವಂಥದ್ದು ಬರ್ತದೆ ಅದು ನಾವು ಹೊಂದಾಣಿಕೆ ಇಲ್ಲ ನಾನು ನಿಜವಾಗಿಯೂ ಕುಟುಂಬ ವೈರಿ ಅಲ್ಲ ನಮಗೆ ಅವ್ರ ಕುಟುಂಬಕ್ಕೆ ಯಾವ ವೈರತ್ವ ಇಲ್ಲ ನಮ್ದು ಏನಿದ್ರು ಸಹಿತ ನಮ್ಮದು ಈ ಒಂದು ಸರ್ವಾಧಿಕಾರದ ಕುರಿತು ಹೋರಾಟ ಆ ಸರ್ವಾಧಿಕಾರದ ಕುರಿತು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಮುಂದುವರೆಸ್ತೀವಿ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ ಮತ್ತು ಜಿಲ್ಲೆ ವಿಷಯದಲ್ಲೂ ಇನ್ನು ಮುಂದೆ ಇದೇ ರೀತಿಯಾಗಿ ಹೋರಾಟ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರ ಕನಸುಗಳು ಈಡೇರಲಿ ಜೊತೆಗೆ ಅವರು ಮೇಲಿಂದಲ್ಲಿ ಬಂದ ನಮ್ಮ ಸಂಸ್ಥೆಯೊಂದಿಗೆ ತಮ್ಮ ಮನದ ಮಾತುಗಳನ್ನು ವಿಚಾರಗಳನ್ನು ಅದರಲ್ಲೂ ಗೋಕಾಕ್ ತಾಲೂಕಿನ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಸಲಹೆ ಸೂಚನೆಗಳನ್ನ ನೀಡ್ತಾ ಇರಲಿ ಜೊತೆಗೆ ಅವ್ರು ಹೋರಾಟನೂ ಮಾಡಲಿ ತಮ್ಮ ಹೋರಾಟದ ವಿಷಯಗಳನ್ನ ನಮ್ಗೆ ತಿಳಿಸಿದ್ರೆ ಅದನ್ನು ನಾವು ಬಿತ್ತಲು ಬಳಸ್ತಾ ಇರ್ತೀವಿ ಯಾಕಂದರೆ ನಮಗಿಲ್ಲ ಒಂದು ರಾಜಕೀಯ ಪ್ರಜಾಪ್ರಭುತ್ವ ಬೇಕಾಗಿದೆ ನಾವು ಕುಟುಂಬದನ್ನ ಹೇಳಿಕ್ಕೆ ಹೋಗೋದಿಲ್ಲ ಬಟ್ ಸರ್ವಾಧಿಕಾರದವ್ರು ಏನು ಹೇಳ್ತಾರೆ ಅಂಥ ವಾತಾವರಣ ಹೋಗಲಿಲ್ಲದೆ ಆದರೆ ಮೊದಲಿನಕ್ಕಿಂತ ಈಗ ಚಲೋ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಒಳಗೆ ಮಾತ್ರ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ ಏನೂ ಇರಲಿ ಇವತ್ತು ಬಂದರು ಕರೆ ಕೊಟ್ಟಿದ್ದಕ್ಕೆ ಬಂದು ಮಾತಾಡಿದರು ತಮ್ಮ ಮನದ ಮಾತನ್ನು ನಿಮ್ಮ ಮುಂದೆ ಹಂಚಿಕೊಂಡ್ರು ಹೋಗಾಗಿಲ್ಲ ಅಷ್ಟೇ ಅಲ್ಲ ಇದು ಅಭಿವೃದ್ಧಿಗೆ ಏನು ಆಗಬೇಕಾಗಿತ್ತೇನೆ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಅವೆಲ್ಲ ಆಗಲಿ ಭವಿಷ್ಯದಲ್ಲೇ ಆ ದಿಶೆಯಲ್ಲಿ ನಮ್ಮಲ್ಲಿ ಈ ಶಾಸಕರು ಮತ್ತು ಜೊತೆಗೆ ಈ ಜಿಲ್ಲಾ ಉಸ್ತುವಾರಿಗಳು ಇದನ್ನೆಲ್ಲ ಮಾಡಿದರೆ ಜಿಲ್ಲೆಯನ್ನು ಘೋಷಿಸಿದ್ರೆ ಅದನ್ನು ನಾವು ವೆಲ್ಕಮ್ ಮಾಡ್ತೀನಿ ಅಂತ ಮಾತಿನ ಸಂದರ್ಭದಲ್ಲಿ ಹೇಳಿದ್ದಾರೆ ಬಂದು ಮಾತಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಸರ್ ನಮಸ್ಕಾರ